ಕುರ್ಮಗಡ ದ್ವೀಪದ ಜಾತ್ರೆ ಕರ್ನಾಟಕದ ಐತಿಹಾಸಿಕ ಸುಪ್ರಸಿದ್ಧ ಜಾತ್ರೋತ್ಸವಗಳಲ್ಲಿ ಕಾರವಾರ ತಾಲೂಕಿನ ಕುರ್ಮಗಡ ದ್ವೀಪದ ಶ್ರೀ ನರಸಿಂಹದೇವರ ಜಾತ್ರೆ ಕೂಡ ಒಂದಾಗಿದೆ. ಆಮೆ ಆಕಾರದಲ್ಲಿರುವ ದ್ವೀಪದ ಮೇಲೆ ಕುರ್ಮಗಡ ಜಾತ್ರೆಯು ಜನವರಿ 10ರಂದು ಶುಕ್ರವಾರ ದಿವಸ ಜರುಗುವುದು. ಅತ್ಯಂತ ವಿಶಿಷ್ಟವಾದ ಸಮುದ್ರ ವಿಹಾರದ ರೋಮಾಂಚನ ಅನುಭವ ನೀಡುವ ಈ ಕುರ್ಮಗಡ ನರಸಿಂಹ ಜಾತ್ರೆಗೆ ಶತಮಾನಗಳ ಇತಿಹಾಸವಿದೆ. ಕ್ರಿಸ್ತ ಶಕ 1805ರಲ್ಲಿಯೇ ಕುರ್ಮಗಡದ ನರಸಿಂಹ ದೇವರಿಗೆ ಕಡವಾಡದ ಶ್ರೀಕಾಂತ್ ಸಪ್ರೆ ಮನೆತನದ ಪೂರ್ವಜರು ಪೂಜೆ ಸಲ್ಲಿಸುತ್ತಿದ್ದರು ಎನ್ನಲಾಗಿದೆ. ಈ ಕುರ್ಮಗಡ ನರಸಿಂಹ ದೇವರ ಮಹಿಮೆ, ಧಾರ್ಮಿಕ ಮಹತ್ವ ಹಾಗೂ ಪ್ರವಾಸೋದ್ಯಮ ತಾಣವಾಗಿ ರಾಜ್ಯದ ಹಾಗೂ ಹೊರ ರಾಜ್ಯದಲ್ಲಿ ಗಮನ ಸೆಳೆದಿದೆ. ಕಡವಾಡದ ಶ್ರೀಕಾಂತ್ ಸಪ್ರೆಯವರ ಮನೆಯ ಗರ್ಭಗುಡಿಯಿಂದ ಬೆಳಗಿನ ಜಾವ 5 ಗಂಟೆಗೆ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ದೇವರ ಮೂರ್ತಿ ಪಲ್ಲಕ್ಕಿ ರಥದಲ್ಲಿ ಪ್ರತಿಷ್ಠಾಪಿಸಿ ನಂತರ ಸ್ಥಳೀಯ ಭೋವಿ ಮೀನುಗಾರ ಬಾಂಧವರು ಹಾಗೂ ಊರಿನ ನಾಗರಿಕರು ಒಟ್ಟಿಗೆ ಸೇರಿ ಭಕ್ತಿಪೂರ್ವಕ ಜಯಕಾರದೊಂದಿಗೆ ಪಲ್ಲಕ್ಕಿ ಹೊತ್ತು ತಂದು ಕಡವಾಡದ ಬಂದರವಾಡ ಕಿನಾರೆಯಿಂದ ದೋಣಿ ವಿಹಾರ ಮೂಲಕ ಕುರ್ಮಗಡ ದ್ವೀಪಕ್ಕೆ ಕೊಂಡೊಯ್ಯುತ್ತಾರೆ. ಕುರ್ಮಗಡ ನರಸಿಂಹ ದ್ವೀಪದ ದೇವರ ಮಹಿಮೆ ಹಾಗೂ ಧಾರ್ಮಿಕ ಉತ್ಸವದ ಹಿನ್ನೆಲೆ ಅರ್ಥಗತವಾಗಿದೆ. ಶತಮಾನಗಳ ಹಿಂದೆ ಕಡವಾಡದ ಸಪ್ರೆ ಮನೆತನದ ಪೂರ್ವಜರು ಬಾಳೆ ಎಲೆಯ ಮೇಲೆ ಕುಳಿತು ಸಮುದ್ರ ವಿಹಾರ ಮಾಡಿ ಕುರ್ಮಗಡದ ನರಸಿಂಹ ದೇವರಿಗೆ ಪೂಜೆ ಮಾಡಿ ಬರುತ್ತಿದ್ದರು ಎನ್ನುವ ನಂಬಿಕೆ ಇಂದಿಗೂ ಗಾಢವಾಗಿದೆ. ಕುರ್ಮಗಡ ಜಾತ್ರೆಯು ಮೀನುಗಾರ ಉತ್ಪನ್ನದಿಂದ ಹಾಗೂ ಸಾವಿರಾರು ಭಕ್ತರು ನೀಡುವ ಅಪಾರ ಹುಂಡಿಯಿಂದ ತಾಲೂಕಿನ ಅತಿದೊಡ್ಡ ಜಾತ್ರೆಯನ್ನಾಗಿ ಪರಿವರ್ತನೆಗೊಂಡಿದೆ. ಭಕ್ತರಲ್ಲಿ ನರಸಿಂಹ ದೇವರ ಬಗ್ಗೆ ಭಯ, ಭಕ್ತಿ ಹಾಗೂ ಅಪಾರ ನಂಬಿಕೆ ಇದೆ ಮತ್ತು ಪ್ರತಿ ವರ್ಷ ನಡೆಯುವ ಕುರ್ಮಗಡ ಹಾಗೂ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ಕಾಣಿಕೆ ಹಾಗೂ ಹರಕೆ ರೂಪದಲ್ಲಿ ಬಾಳೆಕೊನೆ ಪಂಚಖಾದ್ಯ ಅರ್ಪಿಸುತ್ತಾರೆ. ಕುರ್ಮಗಡ ದ್ವೀಪದಲ್ಲಿ ಬ್ರಹ್ಮ, ಖಾಪ್ರಿ, ಮಾರುತಿ, ಜಟಕ ಹೀಗೆ ನರಸಿಂಹ ದೇವರ ಪರಿವಾರ ದೇವರುಗಳಿವೆ. ಈ ಜಾತ್ರೆಗೆ ಮುಂಬೈ, ಗೋವಾ, ಇನ್ನಿತರ ರಾಜ್ಯ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಾರೆ. ಜಾತ್ರೆಗೆ ಚಾರಣ ಧಾರ್ಮಿಕ ಕಾರ್ಯದ ಜೊತೆಯಲ್ಲಿ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯಬಹುದು. ಕುರ್ಮಗಡ ಜಾತ್ರೆ ವರ್ಷದಲ್ಲೊಮ್ಮೆ ಅವಿಸ್ಮರಣೀಯ ಸಿಂಚನ ನೀಡುವ ಧಾರ್ಮಿಕ ಯಾತ್ರಾ ಸ್ಥಳವಾಗಿದೆ. ಆದರೆ ಸಮುದ್ರ ದೇವತೆಯಲ್ಲಿ ಮತ್ತು ನರಸಿಂಹ ದೇವರ ಜಾತ್ರೆ ಹೆಸರಿನಲ್ಲಿ ಎಂದಿಗೂ ಚೆಲ್ಲಾಟ ಮಾಡಬೇಡಿ ಎನ್ನುವ ಎಚ್ಚರಿಕೆಯ ಗಂಟೆ ಈ ವರ್ಷ ಬಾರಿಸುವಂತಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ನಾಟಕ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಫೇಸ್ಬುಕ್ ಪೇಜ್ ಅಲ್ಲಿ ನೋಡುತ್ತಿದ್ದರೆ ಫಾಲೋ ಮಾಡಿ. ಧನ್ಯವಾದಗಳು.